ಮಧುರಾಧರ ಸುಮಧುರ ಬಾಚಿನೇ
ಸುಮಧುರ ಭಾಷಿಣೆ ಮಾಧವ ಹೃದಯ ಮಾತಾನಂದರೋ ಮಾಧವ ಹೃದಯ ಮಾತಾನಂದರೋ ಪಾಣಿನೇ ರೂಪಿಣೆ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟರಾಯನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ನಂತರ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಯುಧಿಷ್ಠರನು ಕುಲಪುರೋಹಿತರಾದ ಧೌಮ್ಯರನ್ನು ಸಂಧಿಗಾಗಿ ಕಳುಹಿಸಿಕೊಟ್ಟನು. ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಆದ ಕಾರಣ ಯುದ್ಧವೆಂದು ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ರುಕ್ಮಿಣಿ, ಏನು ಸ್ವಾಮಿ ಪುನಃ ಯುದ್ಧವೇ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳಿಂದು ಕಳೆದುಹೋದು. ಗೋಪಿಕಾಂಗನಿಯರ ಕಟಾಕ್ಷಿಕೆಯಿಂದ ತೊಯ್ದು ದ್ವಾರಕೆಯ ಈ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿನ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣಲು ತಮಗಿನ್ನೂ ಸಾಧ್ಯವಿಲ್ಲ ಪರಮಾತ್ಮ. ಪ್ರಿಯತಮೆ, ಲೋಕ ಸೇವೆಯ ಅರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು. ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ರುಕ್ಮಿಣಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರನ ಹೃದಯವು ನರ್ತಿಸುವುದು ಸಹಜ. ಹೇಳು, ಶಿಶುಪಾಲಾದಿ ದಾನವರನ್ನು ಸಂಹರಿಸ್ತಾ ನಿನ್ನ ಚಕ್ರದ ರಕ್ತದೃಷ್ಟಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅವರ ತೀಕ್ಷ್ಣಧಾರಿಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವೆಂದು ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಾಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿದನು. ರುಕ್ಮಿಣಿ ದೇವ, ಈ ಶೈನಾಗಾರದ ಹಸ್ತಿರನ್ನು ದಾಟದಿರಲು ಒಂದು ಅನುಕೂಲ ಕಾರಣ ದೊರೆತಂತಾಯಿತು. ನಿಮ್ಮ ರಾಜನೀತಿಯ ಕೌಶಲ್ಯವನ್ನು ನಾನು ಈಗ ತಿಳಿದೆನು ಪರಮಾತ್ಮ. ಅದಿರಲಿ, ಇದು ಪರಿಹಾಸ್ಯವಲ್ಲ ತಾನೆ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿ ಕಾಂಗಿನಿಯರಿಂದ ಪರಿವೇಷ್ಟಿತನಾಗಿ
ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನೇ ನಲಿಸಿದ ಲಲಿತ ಕೃಷ್ಣನ ಮಧುರವಾದ ರೂಪವನ್ನು ಜನರು ನೋಡಿರುವರು. ಕಂಸ ಶಿಶುಪಾಲಾದಿಧಾನವರನ್ನು ಲೀಲ ಮಾತ್ರದಿಂದ ಸೆರೆಪಡೆದ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಕಂಪಿಸುತ್ತಿರುವುದು. ರುಕ್ಮಿಣಿ, ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದಲೂ ವಿಭಿನ್ನವಾದ ಬೇರೊಬ್ಬ ಕೃಷ್ಣನನ್ನು ಅವರು ನೋಡುವರು. ರುಕ್ಮಿಣಿ, ನಾನು ನಿರಾಸ್ತ್ರನು, ಆದರೆ ಈ ಕುರುಕ್ಷೇತ್ರದ ಯುದ್ಧ ಸೂತ್ರವು ನನ್ನ ಕೈಗಳಲ್ಲಿ ಚದುರಂಗದ ದಾಳಗಳಂತೆ ಈ ದರ್ಪಂಗದ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅರಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ತೋರಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ಕುರುಕ್ಷೇತ್ರದ ರಕ್ತದ ಪ್ರಳಯದಲ್ಲಿಯೂ ನನ್ನ ಕೈಗಳು ಸ್ವಚ್ಛ ವಿಮದಂತೆ ಬೆಳಗುವುದನ್ನು ನೀನೇ ನೋಡಿದೆ ಅಂತ ರುಕ್ಮಿಣಿ. ಹೇ
ಇಂತಹ ಅಪೂರ್ವ ಸಾಧನೆ ಉದ್ದೇಶವೇನು ಪರಮಾತ್ಮ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಸಿಸ್ಟರ್ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದಂಥ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರದ ಪರಿಶ್ರಮದ ಸವಿಗನಸು ಯೌವನವು ಕಳೆದು ವಾದಿಕ್ಯದ ಮೊದಲನೇ ಹಂತಕ್ಕೆ ಕಾಲಿಟ್ಟನಾದರೂ ಆ ನನ್ನ ಕನಸು ಮಾತ್ರ ಕನಸಾಗಿಯೇ ಉಳಿಯಿತು. ಅದಕ್ಕಾಗಿ ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನು. ಆಗಲೂ ಕೂಡ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಪ್ರಿಯೇ, ಮಾನವ ಜಾತಿಯ ಪರಮ ಶತ್ರು ಎಂಬುದನ್ನು ಈಗ ತಿಳಿದಿರುವೆನು. ರುಕ್ಮಿಣಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನೇ ಮಾನವನಿಂದ ನಾಶಗೊಳಿಸುವೆನು. ರುಕ್ಮಿಣಿ, ಶಾಂತಿ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡುವುದು. ರುಕ್ಮಿಣಿ, ಹಾ
ಕಡಲ ಕಡೆದಾದ ರಾಜರಿಸಿ ಬಂದೆ ನೀನು ಕಂಡೆ ಮನುಮೋಹಗೊಂಡೆ ಕಡಲ ಕಡೆದಾಗ ನೀಗಲಿಸಿ ಬಂದೆ ನಾನಿನ್ನ ಕಂಡೆ ಹೊರುಮೋಹಗೊಂಡೆ ಪ್ರೇಮಾನುರಾಗದಿ ಕೈತಿರದೆ ಪ್ರೇಮಾನುರಾಗದಿ ಕೈತಿರದೆ ನೀನು ಕಂಡೆ ಪರಿಪೂರ್ಣನಾದ Thank you.
ಸಾರಿ ಬೋಗುವೆ ಧಾರಕಾಪುರಕ್ಕೆ ಶ್ರೀ ಕೃಷ್ಣನಲ್ಲಿಗೆ ಸಾರಿ ಬೋಗುವೆ ಧಾರಕಾಪುರಕ್ಕೆ ಸಾರಿ ಬೋಗುವೆ ಧಾರಕಾಪುರಕ್ಕೆ ಶ್ರೀ ಕೃಷ್ಣನಲ್ಲಿಗೆ ಸಾರಿ ಬೋಗುವೆ ಧಾರಕಾಪುರಕ್ಕೆ ಹದಮ ಭೀಮನ ಮದವ ಮುರಿದ ಹದಮ ಭೀಮನ ಮದವ ಮುರಿದ ಎಡಿ ಪಾರ್ಥನ ಶಿರವ ತರದ ಎಡಿ ಪಾರ್ಥನ ಶಿರವ ತರದ ಸಾರಿ ಬೋಗುವೆ ಧಾರಕಾಪುರಕ್ಕೆ ಶ್ರೀ ಕೃಷ್ಣನಲ್ಲಿಗೆ ಸಾರಿ ಬೋಗುವೆ ಧಾರಕಾಪುರಕ್ಕೆ ಕಡದಿ ಸಮನಗೆ ಯಸದಿ ಧರ್ಪವೆ ಕಡದಿ ಸಮನಿಗೆ ಯಸದಿ ಧರ್ಪವೆ ಶಿರವ ಕಡುವೆ ಪಾಂಡ ಸುತರ ಶಿರವ ಕಡುವೆ ಪಾಂಡ ಸುತರ ಗೆಲ್ಲದ ನೀಚರ ಎನದ ಪಾಂಡವ ಗೆಲ್ಲದ ನೀಚವ ಎನದ ಪಾಂಡವ ಸಾರಿ ಬೋಗುವೆ ಧಾರಕಾಪುರಕ್ಕೆ ಶ್ರೀ ಕೃಷ್ಣನಲ್ಲಿ ಸಾರಿ ಬೋಗುವೆ ಧಾರಕಾಪುರಕ್ಕೆ ಮುಂದೆ ದಯಾದ ರಾಜ ಆ ಪಾಂಡವರಿಗೂ ನಮಗೂ ರಾಜದ ಬದಲಿಗೆ ಹಿತವೇ ನಡೆಸಬೇಕಾಗಿರುವುದು ಆದ್ದರಿಂದ ಕೃಷ್ಣನ ಸಹಾಯವನ್ನು ಕೇಳಲು ನಾನೀಗಲೇ ದ್ವಾರಕೆಗೆ ಪ್ರಯಾಣ ಮಾಡುವೆನು ಮೇಲಿನ ಸಿರಿವ ಧಾರಿನಿ ಒಳಗೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೆ ಮೇಲಿನ ಸಿರಿವ ಧಾರಿನಿ ಒಳಗೆ ಹರಿಗಳು ಬಾಳ್ವರೆ ವೈರಿಗಳು ಬಾಳ್ವರೆ ವೈರಿಗಳು ಬಾಳ್ವರೆ ನೆಲವಡ ಬೇವದೆ ಮಾನಸ ನೆಲವಡ ಬೇವದೆ ಮಾನಸ ಏನ ಬೆಳ್ಳಲ್ಲಿ ಬಿಳುದು ಗಳವಳ ಏನ ಬೆಳ್ಳಲ್ಲಿ ಬಿಳುದು ಗಳವಳ ಮೇಲಿನ ಸಿರಿವ ಧಾರಿನಿ ಒಳಗೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೆ ನೆಲವಡ ಭೇವದೆ ಮಾನಸ ನಲವಡ ಭೇವದ ಮಾನಸ ಏನು ಬೆಳ್ಳಲ್ಲಿ ಬಿಳುದು ಗಳುವಳ ಏನು ಬೆಳ್ಳಲ್ಲಿ ಬಿಳುದು ಗಳುವಳ ಮೇಲಿನ ಸಿರಿವ ಧಾರಿನಿ ಒಳಗೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೆ ಹರಿಗಳು ಬಾಳ್ವರೇ